सीएम सिद्दरामय्य अवरिगे मुडा प्रकरणद संकष्ट एदुरागिरुव संदर्भदल्लि सीएम सिद्दरामय्य अवरिगे मत्तोंदु कडेयल्लि रिलीफ कूड सिग्ता इल्ल मुडा प्रकरणक्के संबंधपट्टंते सीएम सिद्दरामय्य अवरिगे मत्तोम्मे रिलीफ सिक्किदे ई प्रकरणद सीबीआई तनिखेगे कोरि ओंदु अर्जि सल्लिकेयागित्तु प्रकरणक्के संबंधपट्टंते लोकायुक्त तनिखे मेले नंबिके इल्ल लोकायुक्त तनिखे माडोदु बेड ಈ ಬಗ್ಗೆ ಸಿಬಿಐ ತನಿಖೆಯಾಗಬೇಕು ಅಂತ ಹೈಕೋರ್ಟ್ ಗೆ ಅರ್ಜಿ ಸಲ್ಲಿಕೆ ಆಗಿತ್ತು ಈ ಅರ್ಜಿಯನ್ನ ಕೈಗೆತ್ತಿಕೊಂಡಂತ ಹೈಕೋರ್ಟ್ ಸಿಬಿಐ ತನಿಖೆಗೆ ಕೋರಿ ಸಲ್ಲಿಕೆ ಮಾಡಿದಂತ ಅರ್ಜಿ ವಿಚಾರಣೆ ಮುಂದೂಡಿಕೆ ಮಾಡಿದೆ ಎರಡು ವಾರಗಳ ಕಾಲ ವಿಚಾರಣೆ ಮುಂದೂಡಿಕೆ ಮಾಡಿದೆ ನವೆಂಬರ್ 26ನೇ ತಾರೀಕಿನಂದು ವಿಚಾರಣೆ ಹೈಕೋರ್ಟ್ ಮುಂದೂಡಿಕೆ ಮಾಡಿದೆ ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈವರೆಗೆ ಲೋಕಾಯುಕ್ತ ತನಿಖೆ ಏನಾಗಿದೆ ಆ ತನಿಖೆಯ ವರದಿ ನೀಡೋದಕ್ಕೂ ಕೂಡ ಸೂಚನೆ ನೀಡಲಾಗಿದೆ ಸ್ನೇಹಮಯ ಕೃಷ್ಣ ಅವರು ಅರ್ಜಿ ಸಲ್ಲಿಕೆ ಮಾಡಿದ್ರು ಅರ್ಜಿಯನ್ನ ಕೈಗೆತ್ತಿಕೊಂಡಂತ ಹೈಕೋರ್ಟ್ ಹಾಗಾದ್ರೆ ಲೋಕಾಯುಕ್ತ ತನಿಖೆ ಎಲ್ಲಿವರೆಗೆ ಬಂತು ಲೋಕಾಯುಕ್ತ ತನಿಖೆ ವರದಿ ಮೊದಲು ಕೊಡಿ ಅಂತ ಸೂಚನೆ ಕೊಟ್ಟಿದೆ ಸ್ನೇಹಮಯ ಕೃಷ್ಣ ಅವರ ಪರವಾಗಿ ಕೆಜಿ ರಾಘವನ್ ವಾದಮಂಡನೆ ಮಾಡಿದ್ರು ವರದಿ ನೀಡೋದಕ್ಕೆ 2 ವಾರಗಳ ಸಮಯಾವಕಾಶವನ್ನ ರಾಜ್ಯ ಅಭಿಯೋಜಕರಾಗಿರುವಂತ ಬಿಎನ್ ಜಗದೀಶ್ ಅವರು ಕೋರಿದ್ದಾರೆ ತನಿಖೆ ಏನು ನಡೆಯತಾ ಇದೆ ಸಿಎಂ ಸಿದ್ದರಾಮಯ್ಯ ಅವರ ವಿಚಾರಣೆ ಕೂಡ ಆಗಬೇಕು ಹೀಗಾಗಿ ವರದಿ ಸಲ್ಲಿಕೆ ಮಾಡೋದಕ್ಕೆ 2 ವಾರಗಳ ಒಂದು ಕಾಲಾವಕಾಶವನ್ನ ನೀಡಬೇಕು ಅಂತ ರಾಜ್ಯ ಅಭಿಯೋಜಕ ಬಿಎನ್ ಜಗದೀಶ್ ಅವರು ಮನವಿ ಮಾಡಿಕೊಂಡ್ರು ಇದನ್ನ ಪುರಸ್ಕರಿಸಿದಂತ ಹೈಕೋರ್ಟ್ 2 ವಾರಗಳ ಕಾಲ ಅರ್ಜಿ ಮುಂದೂಡಿಕೆ ಮಾಡಿದೆ ಹೀಗಾಗಿ ಸಿಬಿಐ ತನಿಖೆಗೆ ಕೊಡಬೇಕು ಅಂತ ಏನೋ ಸ್ನೇಹಮಯ ಕೃಷ್ಣ ಅವರು ಅರ್ಜಿ ಸಲ್ಲಿಕೆ ಮಾಡಿದ್ರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರು ಮತ್ತೊಮ್ಮೆ ನಿರಾಳರಾಗಿದ್ದಾರೆ ಇನ್ನು ಪ್ರಕರಣ ಸಂಬಂಧ ನಾಳೆ ಅವರು ವಿಚಾರಣೆಗೂ ಕೂಡ ಹಾಜರಾಗಬೇಕಾಗುತ್ತೆ ವಿಚಾರಣೆಗೆ ಹಾಜರಾದಂತ ಸಂದರ್ಭದಲ್ಲಿ ಏನೆಲ್ಲ ಪ್ರಶ್ನೆ ಕೇಳುತ್ತಾರೆ ಏನೆಲ್ಲ ಒಂದು ಮಾಹಿತಿಗಳನ್ನು ಕೇಳುತ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರ ಉತ್ತರ ಏನು ಇನ್ನು ಸಿಎಂ ಸಿದ್ದರಾಮಯ್ಯ ಅವರ ಒಂದು ಪಾತ್ರಕ್ಕೆ ಸಂಬಂಧಪಟ್ಟಂತೆ ಏನು ವರದಿಯನ್ನು ಸಲ್ಲಿಕೆ ಮಾಡುತ್ತೆ ಲೋಕಾಯುಕ್ತ ಅದನ್ನು ಕೂಡ ಕಾದು ನೋಡಬೇಕಾಗುತ್ತೆ